ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾದ ದೇವರೇ ನಿಮ್ಮ ಮಹೋನ್ನತ ಪ್ರೀತಿ ಕೃಪೆಗಳಿಗಾಗಿ ಸ್ತೋತ್ರ ಮಾಡ್ತೇವೆ ಸಂಜೆ ವೇಳೆಯಲ್ಲಿ ಮತ್ತೊಂದು ಅವತ್ತಿ ನಿಮ್ಮ ಪಾದಲ್ನ ಬರ್ತಾ ಇದ್ದೇವೆ ಸ್ವಾಮಿ ಇವ ದೇವರೇ ಇವತ್ತಿನ ವಾಕ್ಯವನ್ನ ಆಶೀರ್ವದಿಸು ಕೇಳುವಂತ ನಮ್ ನಮಗೂ ಕೂಡ ಸ್ವಾಮಿ ನೀವು ದೇವರೇ ಆ ಕೇಳುವಂತ ವಾಕ್ಯವೇನೆಂಬುದಾಗಿ ಅರ್ಥ ಮಾಡಿಕೊಳ್ಳುವಂತ ಕೃಪೆ ತೋರಿಸಿರಿ ಈ ಒಂದು ಮಕ್ಕಳ ಯವನಸ್ಥರ ಸೇವೆಗಳನ್ನ ಮಾಡುವಾಗ ಸೈತನನ ಎಲ್ಲ ಗುರುಜುಗಳು ಸೈತಾನನ ಎಲ್ಲ ಕೋಟೆಗಳು ಅವನ ಆಲೋಚನೆಗಳು ಯೇಶುವಿನ ನಾಮದಲ್ಲಿ ಮುರಿದು ಬೀಳಲಿ ಕರ್ತನೆ ಈ ಒಂದು ಅಪ ರೆಮೆಟ್ ಮಿನಿಸ್ಟ್ರಿನ ನಾವೆಲ್ಲರೂ ಒಟ್ಟಾಗಿ ಕರ್ತನೆ ನಡ್ಸ್ಕೊಂಡು ಹೋಗಲು ಅನೇಕ ಮಕ್ಕಳಿಗೆ ದೇವರೇ ಸ್ತೋತ್ರ ಹೌದು ಸ್ವಾಮಿ ಸತ್ಯ ಸುವಾರ್ತೆಯಲ್ಲಿ ಬೆಳೆಸಲು ಸಹಾಯ ಮಾಡಿರಿ ಕರ್ತನೆ ಅಪ ನಮ್ಮ ದೇಶವನ್ನ ಪ್ರಪಂಚವನ್ನ ಸುವಾರ್ತೆ ಮೂಲಕ ರಕ್ಷಿಸುವಂತ ದೇವರೇ ನಿಮ್ಮ ಮಕ್ಕಳನ್ನ ಶಿಷ್ಯರನ್ನು ನಾವು ಕಂಡುಕೊಂಡು ಅವರನ್ನ ಬಲಪಡಿಸುವಂತೆ ಸಹಾಯ ಮಾಡು ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ನಿಮ್ಮ ಒಂದು ಸುವಾರ್ತೆಯನ್ನ ಅಪ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿಕೊಡಲು ಕೃಪೆ ತೋರಿಸು ಹೇಳುವಂತ ದೇವರೇ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸಿ ಬಲಪಡಿಸಿ ಯೇಶ್ವಿ ನಾಮ ಪ್ರಾರ್ಥಿಸ್ತೇನೆ ತಂದೆ ಆಮೇಲೆ ಅದಕ್ಕೆ ದೇವರ ನಾಮಕ್ ಸ್ತೋತ್ರವಾಗಲಿ ಜಾಯ್ನ್ ಆಗಿರುವಂತ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ ಹ್ಮ್ ಕಳೆದ ವಾರ ನಾವು ದೇವರ ವಾಕ್ಯವನ್ನ ಕೇಳಿದ್ವಿ ಹೊಸ ಜೀವ ಹೊಸ ಜೀವನ ಅಂತ ಹೇಳಿ ನಾವು ಕಲಿತಾ ಇರೋದು ಹೊಸ ಜೀವ ಹೊಸ ಜೀವನ ಅಂತ ಹೇಳಿ ಐದನೇ ಪಾಠ ಇದರಲ್ಲಿ ಒಟ್ಟು ಇಪ್ಪತ್ತು ಪಾಠಗಳಿವೆ ಅದರಲ್ಲಿ ಈಗ ನಾವು ಕಲಿತಿರೋದು ಐದನೇ ಪಾಠ ಅದೇನು ಅಂತ ಹೇಳಿದ್ರೆ ಆ ನಿನ್ನ ವ್ಯಕ್ತಿಗತ ನೋವನ್ನ ಹೇಗೆ ಅಂತ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ವ್ಯಕ್ತಿಗತವಾದಂತಹ ನೋವುಗಳಿರುತ್ತಲ್ವಾ ಒಬ್ಬೊಬ್ಬರದೇ ಆದಂತ ನೋವಿರುತ್ತೆ ನಮ್ಮ ನನ್ನ ನೋವು ನಿಮ್ಗೆ ಒಂದ್ ವೇಳೆ ಚಿಕ್ಕದಬಹುದು ನಿಮ್ಮ ನೋವು ನನಗೆ ಚಿಕ್ಕದನ್ಸ್ಬಹುದು ಆದ್ರೆ ಅವರವ್ರ ನೋವು ಅವ್ರಿಗೆ ತುಂಬಾ ದೊಡ್ಡದಾಗಿರುತ್ತೆ ಸಮಸ್ಯೆಗಳಾಗಿರುತ್ತೆ ಹ ತುಂಬಾ ಒಂದು ದುಃಖದಲ್ಲಿ ನಾವಿರ್ತೀವಿ ಹಾಗಾಗಿ ಅದನ್ನ ಹೇಗೆ ಪರಿಹರಿಸೋದು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇರೋದು ಈಗ ಅವ್ರು ಕೂಡ ಪಾಶುರಾಮ್ ಅವರು ಶೈನಿ ಅಂತ ನಮ್ಗೆ ವಾಕ್ಯ ಹೇಳುವಂತ ಅವರ ಹೆಸರು ಶೈನಿ ಅಂತ ಅವರು ಕೂಡ ಅನೇಕ ವಿಷಯಗಳನ್ನ ತುಂಬಾ ಆಳವಾಗಿ ಹೇಳ್ತಾರೆ ನೀವೆಲ್ಲರೂ ಅರ್ಥ ಮಾಡ್ಕೊಳ್ತಿದಿರ ಅಂತ ನಾನು ನಂಬ್ತೇನೆ ಆ ಮಕ್ಳಿಗೆ ಹೇಳೋ ರೀತಿಯಲ್ಲಿ ಒಂದ್ ವೇಳೆ ಅವರು ಸ್ವಲ್ಪ ನಿಧಾನ ಮಾಡಿ ನಿಮ್ಗೂ ಕೂಡ ಪ್ರಶ್ನೆ ಕೇಳಿ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಿಮ್ಮ ಒಂದು ಗಮನ ಕೂಡ ವಾಕ್ಯದ ಕಡೆ ಇರುತ್ತೆ ಅವರು ಒಂದೇ ಒಂದು ಫ್ಲೋ ಅಲ್ಲಿ ಹೇಳ್ತಾ ಇರ್ತಾರೆ ಹಾಗಾಗಿ ದೇವರು ನಿಮ್ಗೂ ಕೂಡ ಸಹಾಯ ಮಾಡ್ತಿದಾರೆ ಅರ್ಥ ಮಾಡ್ಕೊಳ್ಳುವಂತೆ ಇಲ್ಲಿ ಮೊದಲನೇ ಪಾಯಿಂಟ್ ನಾವು ನೋಡಿದ್ದು ನಮ್ಮ ಆಗಿರುವಂತಹ ಸೈತಾನನ ಒಂದು ಅವನ ಅಸ್ತಿತ್ವದಲ್ಲಿ ಇದ್ದಾನೆ ಎಂಬುದಾಗಿ ಅಂದ್ರೆ ಸೈತಾನನು ಇದ್ದಾನೆ ಅವನೆಲ್ಲಿದ್ದ ಎಲ್ಲಿದ್ದ ಏನು ಹೇಗ್ ಬಂದ ಅನ್ನೋದ್ರ ಬಗ್ಗೆ ಎಲ್ಲ ನಾವು ನೋಡಿದ್ವಿ ಇವತ್ತು ಎರಡನೇ ಪಾಯಿಂಟ್ ನೋಡ್ತಾ ಇರೋದು ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸೈತಾನನ ವಿಧಾನ ಎಂಬುದಾಗಿ ನೋಡ್ತೇವೆ ಸೈತಾನನ ವಿಧಾನ ಎಲ್ರು ಗಮನವಿಟ್ಟು ಕೇಳಬೇಕು ಕೇಳ್ಬೇಕು ವಾಕ್ಯವನ್ನ ಸೈತಾನನ ವಿಧಾನ ಅಂದ್ರೆ ಅವನಿಗೆ ಆದಂತ ಕೆಲವು ಮೆಥಡ್ಸ್ ಇದೆ ಸೈತಾನನು ಕೆಲಸ ಮಾಡುವಂತ ವಿಧಾನ ಇದೆ ದೇವ್ರು ಮಾಡುವಂತ ದೇವ್ರ ಕೆಲಸ ಮಾಡುವಂತ ವಿಧಾನ ಬೇರೆ ಸೈತಾನನು ಕೆಲಸ ಮಾಡುವಂತ ವಿಧಾನ ಬೇರೆ ಸೈತಾನ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ನಿಮಗೆಲ್ಲರಿಗೂ ಸೊ ಅವನ್ ಎಲ್ಲಿಂದ ಬಂದ ಹೇಗೆ ಅನ್ನೋದೆಲ್ಲ ನಾವು ಕೇಳಿದೀವಿ ಈಗ ಅವನ್ ಕೆಲಸ ಮಾಡುವಂತ ವಿಧಾನದ ಬಗ್ಗೆನೆ ನೋಡ್ತೇವೆ ಹೇಗೆ ಸಹಿತನ ಕೆಲಸ ಮಾಡ್ತಾನೆ ಅಂದ್ರೆ ಮೊದಲನೇದಾಗಿ ನಮ್ಮನ್ನು ಭೌತಿಕ ಜೀವಿಗಳನ್ನಾಗಿ ಮಾಡುತ್ತಾನೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳಿ ಭೌತಿಕ ಜೀವಿಗಳು ಅಂದ್ರೆ ಏನು ಶಾರೀರಿಕವಾಗಿ ಯೋಚಿಸುವಂತವ್ರು ನಮ್ಮ ನಮ್ಮಲ್ಲಿ ಆತ್ಮ ಇದೆ ಪ್ರಾಣ ಇದೆ ಶರೀರ ಇದೆ ನಾವು ಈ ಲೋಕದಲ್ಲಿ ಬದುಕ್ತಾ ಇದ್ದೀವಿ ನಿಜ ಆದ್ರೆ ನಾವು ದೇವ್ರಿಗೋಸ್ಕರ ಬದುಕ್ಬೇಕು ದೇವರ ರಾಜ್ಯಕ್ಕೋಸ್ಕರ ಬದುಕ್ಬೇಕು ಆತ್ಮಿಕ ವಿಷಯಗಳಿಗಾಗಿ ನಾವು ಬದಗಬೇಕಾಗಿರೋದು ಆದ್ರೆ ಈ ಸೈತಾನ ಯಾವ ರೀತಿ ಬದಲಾಯಿಸಿದಾನೆ ನಮ್ಮನ್ನ ಅಂದ್ರೆ ನಮಗೆ ಭೌತಿಕ ಜೀವನ ಅಂದ್ರೆ ಈ ಶಾರೀರಿಕವಾದ ಜೀವನನೇ ತುಂಬಾ ಮುಖ್ಯ ತಿನ್ನೋದು ಕುಡಿಯೋದು ಆ ಮಜಾ ಮಾಡೋದು ಆಸ್ತಿ ಮಾಡೋದು ಹಣ ಮಾಡೋದು ಇದೇ ಅತ್ಯಂತ ಪ್ರಾಮುಖ್ಯ ಅನ್ನುವಂತ ರೀತಿಯಲ್ಲಿ ಸೈತಾನ ಏನ್ ಮಾಡ್ತಿದ್ದಾನೆ ಜನರನ್ನ ಯಾಮರ್ಸ್ತಿದ್ದಾನೆ ಹಾಗಾದ್ರೆ ಪಾಸ್ ಹಣ ಆಸ್ತಿ ಅಂತಸ್ತು ಜವಾಬು ಅದು ಇದು ಎಲ್ಲಾ ಮುಖ್ಯ ಅಲ್ವಾ ಅಂದ್ರೆ ಮುಖ್ಯ ಅಲ್ಲ ಅಂತ ಅಲ್ಲ ಅದೇ ಅಲ್ಲ ಮುಖ್ಯ ಅದಕ್ಕಿಂತ ಶ್ರೇಷ್ಠವಾದದ್ದು ದೇವರು ದೇವರ ವಿಷಯಗಳು ಆದ್ರೆ ಈ ಲೋಕದಲ್ಲಿ ಇರುವಂತವ್ರನ್ನ ನೋಡಿ ನಿಮ್ಮ ಅಕ್ಕ ನೋಡಿ ಬೆಳಗ್ಗೆಯಿಂದ ಸಂಜೆ ತನಕ ಕಷ್ಟ ಪಡ್ತಿದರೆ ದುಡಿತಾ ಇದಾರೆ ಕಷ್ಟ ಪಡ್ತವ್ರೆ ಹೌದು ಏನಕ್ಕೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಅವ್ರ ಬಟ್ಟೆಗೆ ಮನೆಗೆ ಅವರ ಭವಿಷ್ಯಕ್ಕಾಗಿ ಚಿಂತೆ ಮಾಡ್ಕೊಂಡು ಜೀವನ ಮಾಡ್ತಿದಾರೆ ಆ ಒಂದು ಕಷ್ಟಪಟ್ಟು ದುಡ್ದು 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 ಕೊನೆಗೆ ಸಾಯ್ತಿದ್ದಾರೆ ಅನಾರೋಗ್ಯಗಳಲ್ಲಿ ಮತ್ತೊಂದ್ರಲ್ಲಿ ಕೊನೆಗೆ ಅವರು ಈ ಲೋಕವನ್ನು ಬಿಟ್ಟು ಹೋಗ್ತಿದಾರೆ ಅವ್ರಿಗೆ ಅರ್ಥ ಆಗ್ತಿಲ್ಲ ಯಾಕೆ ಅವ್ರ ಈ ಒಂದು ಭೂಲೋಕದಲ್ಲಿ ಇದ್ದಾರೆ ಅಂತ ಹೇಳಿ ನೀನು ನಾನು ದೇವರಿಂದ ಬಂದಿರೋದು ನಮ್ಮ ತಂದೆ ದೇವರು ನಮ್ಮ ಸೃಷ್ಟಿಕರ್ತ ದೇವರು ಹಾಗಾಗಿ ದೇವ್ರಿಗೋಸ್ಕರ ನಾವು ಜೀವಿಸ್ಬೇಕು ಸೈತಾನ ನಾನು ಏನ್ ಮಾಡ್ತಿದ್ದಾನೆ ನಮ್ಮ ಶರೀರಕ್ಕಾಗಿ ಬದುಕುವಂತೆ ನಮ್ ನಮ್ ಶರೀರಗಳು ನಮಗ್ ಮುಖ್ಯ ಅದಕ್ಕಾಗಿನೇ ನಾವು ಬದುಕ್ಬೇಕು ಅನ್ನೋ ರೀತಿಯಲ್ಲಿ ಸೈತಾನ ಏನ್ ಮಾಡ್ತಾನೆ ನಮ್ಮನ್ನ ಯಾಮಾರಿಸ್ತಾನೆ ಎರಡನೇದಾಗಿ ನಮಗೆ ಹತ್ತಿರವಿರೋರನ್ನು ಬಳಸುತ್ತಾನೆ ಅಂತ ಹೇಳಿ ಅಂದ್ರೆ ನಮ್ಮ ಬಳಿಯಲ್ಲಿ ಯಾರಿರ್ತಾರೋ ಅಥವಾ ಯಾವ ವಸ್ತು ಇರುತ್ತೋ ಅದರ ಮೂಲಕ ಸೈತಾನ ಕಾರ್ಯ ಮಾಡ್ತಾನೆ ಅದನ್ನೇ ನಿಕಟ ಸಂಬಂಧಗಳ ಮೂಲಕ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ ಈಗ ಒಬ್ಬರು ತುಂಬಾ ಒಳ್ಳೆಯವ್ರು ಇರ್ತ ಆಗಿರ್ತಾರೆ ಸಾರಾಯಿ ಕುಡಿಯೋದು ಬಿಡಿ ಸಿಗರೇಟ್ ಸೇದೋದು ಈ ತರ ಕೆಟ್ಟ ಚಟಗಳು ಇರಲ್ಲ ಅಂತ ಅನ್ಕೊಳ್ಳಿ ಅವನು ಯಾವ ರೀತಿ ಹಾಳಾಗ್ತಾನೆ ತರ ಚಟ ಇರೋವರ ಜೊತೆ ಹೋಗುವಾಗ ಬೀಡಿ ಡಿ ಸಿಗರೇಟ್ ಸೇದುವವನ ಜೊತೆ ಹೋದಾಗ ಅವನು ಕೂಡ ಅದನ್ನ ಕಲಿತಾನೆ ಕುಡಿಯೋದು ಯಾರಾದ್ರೂ ಕುಡಿಯೋನಿದ್ದಾನೆ ಅವನ ಜೊತೆ ಸಹವಾಸ ಮಾಡುವಾಗ ಅವನು ಕೂಡ ಕುಡಿಯೋದನ್ನ ಕಲಿತಾನೆ ಅಂದ್ರೆ ಈ ಸೈತಾನನ ಮನೆ ಯಾವ ಯಾವ ಹೇಗೆ ಈಗ ಫ್ರೆಂಡ್ಸ್ ಕೂಡ ಯಾವ ರೀತಿ ಕೆಡಿಸ್ತಾರೆ ಅಂದ್ರೆ ಹೇ ಕುಡಿಯೋ ನನಗೋಸ್ ಇವತ್ತೊಂದಿನ ಕುಡಿಯೋ ಏ ಇವತ್ತೊಂದಿನ ನನಗೋಸ್ಕರ ಸಿದು ಸಿಗ್ರೆಟ್ ಅನ್ನುವಂತ ರೀತಿಯಲ್ಲಿ ಇದ್ ಅದಕ್ಕೆ ಆ ಹತ್ತಿರದ ಸಂಬಂಧ ಅಂತ ಹೇಳ್ತಿರೋದು ಅಷ್ಟು ಕ್ಲೋಸ್ ಆಗಿರೋರು ನಮಗೆ ಫೋರ್ಸ್ ಮಾಡುವಾಗ ಅದನ್ನ ತಿನ್ನೋದೇ ಕುಡಿಯೋದೇ ಇರಕ್ಕೆ ಆಗಲ್ಲ ಅವ್ರನ್ನ ಮೆಚ್ಚಿಸೋದಕ್ಕೋ ಅಥವಾ ಅವ್ರನ್ನ ಸಂತೋಷ ಪಡಿಸೋದಕ್ಕೋ ನಾವು ಅವ್ರು ಹೇಳುವಂತ ಕೆಟ್ಟ ಕೆಲಸವನ್ನ ಮಾಡ್ಬೇಕಾಗುತ್ತೆ ಅದು ಸೈತಾನಕ್ ಚೆನ್ನಾಗಿ ಗೊತ್ತು ಬಲಹೀನತೆ ಆ ಮನುಷ್ಯರ ಬಲಹೀನತೆ ಚೆನ್ನಾಗ್ ಗೊತ್ತು ಅದಕ್ಕೋಸ್ಕರ ನಮ್ಮ ಹತ್ರದಲ್ಲಿರುವಂತ ಜನರನ್ನಾಗ್ಲಿ ವಸ್ತುಗಳನ್ನಾಗ್ಲಿ ಉಪಯೋಗಿಸಿ ನಮ್ಮನ್ನ ಮೋಸ ಮಾಡ್ತಾನೆ ಇಲ್ಲಿ ಆದಮ ಅವರನ್ನ ಎಲ್ಲಿ ಮೋಸ ಮಾಡ್ದ ಯಾವ್ದಿಂದ ಮೋಸ ಮಾಡ್ದೆ ಸರ್ಪದಿಂದ ಅಂತ ಇದ್ದೀವಿ ನೀನು ನೋಡ್ತೀನಿ ತೋಟದಲ್ಲಿ ಸರ್ಪ ಇತ್ತು ಆ ಸರ್ಪದ ಮೂಲಕ ಸೈತಾನ ಆದಮ ಅವರ ಹತ್ರ ಮಾತನಾಡಿ ಅವರನ್ನ ತಿನ್ನಬೇಡ ಅಂತ ಹೇಳಿದಂತ ಆ ಅಣ್ಣನ ತಿಂದು ಅವರು ದೇವರ ವಿರುದ್ಧವಾಗಿ ಪಾಪ ಮಾಡಿದ್ರು ನಿನ್ನ ಜೊತೆಯಲ್ಲಿ ಕೂಡ ಅಷ್ಟೇ ಸೈತಾನ ಪ್ರತಿದಿನ ಮಾತಾಡ್ತಾನೆ ದೇವರು ಮಾತಾಡ್ತಾರೆ ಸೈತಾನನು ಮಾತಾಡ್ತಾನೆ ದೇವರು ನೀನು ದೇವರಲ್ಲಿ ನಂಬಿಕೆ ಇಟ್ಟು ದೇವ್ರಿಗಾಗಿ ಜೀವಿಸ್ಬೇಕು ಅಂತ ಮಾತಾಡಿದ್ರೆ ಸೈತಾನ ಲೋಕ ಮುಖ್ಯ ಶರೀರ ಮುಖ್ಯ ಲೋಕದ ಆಸೆಗಳು ಅವುಗಳನ್ನ ಹಿಂಬಾಲಿಸಿ ಹೋಗು ಅನ್ನುವಂತ ರೀತಿಯಲ್ಲಿ ಸೈತಾನ ಮಾಡ್ತಾನೆ ಅದಕ್ಕೆ ನೀನ್ ಯಾರ ಮಾತು ಕೇಳ್ತಿದಿ ಅನ್ನೋದು ತುಂಬಾ ಎಚ್ಚರವಾಗಿರ್ಬೇಕು ನಿನ್ನ ಮನಸ್ಸಲ್ಲಿ ಸೈತ ಸೈತಾನ ಮಾತಾಡ್ತಾನೆ ನಿನ್ನ ಆಲೋಚನೆಗಳಲ್ಲಿ ಸೈತಾನ ಮಾತಾಡ್ತಾನೆ ಸೊ ನೀನೇನಾದರೂ ಎಚ್ಚರವಾಗಿಲ್ಲ ಅಂತ ಹೇಳಿದ್ರೆ ಸೈತಾನನ್ನು ತೋಡಿದಂತ ಗುಂಡಿಯಲ್ಲಿ ಬೀಳ್ಬೇಕಾಗುತ್ತೆ ಮೂರನೇದಾಗಿ ನೋಡುವಾಗ ನಮಗೆ ಅಸಮಾಧಾನ ಮತ್ತು ದೂರು ಸ್ವಭಾವನ ನೀಡ್ತಾನೆ ಸೈತಾನನ ವಿಧಾನ ಏನು ಮೂರನೇದಾಗಿ ಅಸಮಾಧಾನವನ್ನು ಕೊಡ್ತಾನೆ ಮತ್ತು ದೂರುವಂಥದ್ದು ದೂರೋದು ಅಂದ್ರೆ ಏನು ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವಂಥದ್ದು ನಮ್ಮ ತಪ್ಪನ್ನ ನಾವು ಒಪ್ಕೊಳ್ಳೋದಿಲ್ಲ ಬದಲಿಗೆ ಮತ್ತೊಬ್ಬರ ತಪ್ಪು ಅವ್ರು ಮಾಡಿದ ತಪ್ಪು ಇವ್ರು ಹಿಂಗೆ ಅವ್ರಂಗೆ ಅಂತ ಹೇಳ್ಬಿಟ್ಟು ದೂರು ಅಂತ ಸ್ವಭಾವವನ್ನ ಸೈತಾನ ಕೊಡ್ತಾನೆ ಅದು ಸೈತಾನನ ಸ್ವಭಾವ ಈಗ ನಾನು ತಪ್ಪು ಮಾಡಿದ್ದೀನಂದ್ರೆ ನಾನು ಒಪ್ಕೋಬೇಕು ಹೌದು ನಾನು ಇಂಥ ತಪ್ಪು ಮಾಡಿದ್ದೀನಿ ಅಂತ ಆದರೆ ಅದರ ಬದಲು ಅವ್ರ ತಪ್ಪು ಮಾಡಿದ್ರು ಕೂಡ ಇನ್ನೊಬ್ಬರನ್ನ ದೂರೋದು ಸರಿ ಅಲ್ವಲ್ಲ ಯಾಕೆ ಅಂದ್ರೆ ಈಗ ಉದಾಹರಣೆ ಸರ್ಪ ಬರುತ್ತೆ ಇದೇ ತೋಟದಲ್ಲಿ ಹಾದಾಮ ಅವರ ಹತ್ರ ಮಾತನಾಡುತ್ತೆ ಅವಳ ಹತ್ರ ಹೇಳುತ್ತೆ ಅವಳಿಗೆ ಹೇಳುವಂತದ್ದು ನೀನು ಈ ಮರದ ಅಣ್ಣನ ತಿನ್ಬೇಡ ಅಂತ ದೇವ್ರು ಹೇಳಿದ್ರ ಹೌದು ಹೇಳಿದಾನೆ ಯಾಕೆ ಹೇಳಿದ್ದಾರೆ ಗೊತ್ತಾ ನೀನ್ ಇದನ್ನ ತಿಂದ್ರೆ ನೀನ್ ದೇವರಾಗ್ತೀಯಾ ಅಂತ ಹೇಳಿ ಅದಕ್ಕೆ ತಿನ್ಬೇಡ ಅಂತ ಹೇಳಿದಾರೆ ನೀನ್ ಇದನ್ನ ಒಂದ್ಸಲ ತಿಂದ್ರೆ ನೀನೇ ದೇವ್ರು ಆಗ್ತೀಯಾ ಅಂತ ಹೇಳಿ ಮೋಸದ ಮಾತುಗಳು ಸುಳ್ಳಿನ ಮಾತುಗಳನ್ನ ಹೇಳ್ತಾನೆ ಸರಿ ಅವಳು ಅದನ್ನ ತಗೊಂಡು ತಿಂತಾಳೆ ತಿಂದು ಪಕ್ಕದಲ್ಲಿದ್ದಂತ ಗಂಡನ ಗಂಡನ ಗಂಡನು ಆದ್ರೆ ಆದಮ ಅವನಿಗೂ ಕೂಡ ಕೊಡ್ತಾನೆ ಸ್ವಲ್ಪ ಅವನು ಕೂಡ ತಿಂತಾನೆ ಈಗ ಸೈತನನು ತಪ್ಪು ಮಾಡ್ದ ಯಾಕಂದ್ರೆ ತಿನ್ಬೇಡ ಅಂತ ಹೇಳಿರೋ ಹಣ್ಣನ ತಿನ್ನಿಸ್ದ ಆ ಸರ್ಪಸ್ನ ತಪ್ಪು ಮಾಡ್ತು ಇಲ್ಲಿ ಅವಳು ತಪ್ಪು ಮಾಡ್ತು ಸರಿ ಅವಳಿಗೂ ಗೊತ್ತಿತ್ತು ಅದು ತಿನ್ನಬಾರ್ದು ಅಂತ ಅವಳು ತಪ್ಪು ಮಾಡ್ದು ಆದಾಮನಿಗೂ ಗೊತ್ತಿತ್ತು ಆದಾಮನು ತಿಂದಿದ್ದಾನೆ ಈಗ ಮೂವರು ತಪ್ಪು ಮಾಡಿದ್ದಾರೆ ಅವ್ರವ್ರ ತಪ್ಪುಗಳನ್ನ ರೊಪ್ಕೋಬೇಕಾಗಿತ್ತು ಹೌದು ನನಗೆ ಗೊತ್ತು ಇದು ತಿನ್ನಬಾರ್ದು ಅಂತ ಆದ್ರೂ ನಾನು ತಿಂದೆ ನನ್ನನ್ನು ಕ್ಷಮಿಸಿ ಅಂತ ದೇವ್ರ ಹತ್ರ ಕೇಳಬಹುದಾಗಿತ್ತು ಅದ್ರ ಬದಲು ಅವಳಿಗೆ ಹೇಳ್ತಾನೆ ಆದಾಮನಿಗೆ ಹೇಳ್ತಾನೆ ಅದಮ ದೇವ್ರು ಹೇಳ್ತಾರೆ ಅದಾಮ ನನಗೆ ಆದಮ ನಾನು ತಿನ್ಬೇಡ ಅಂತ ಹೇಳಿದಂತ ಹಣ್ಣನ್ನ ನೀನ್ ತಿಂದಿಯಾ ಅಂತ ಹೇಳಿದ್ರೆ ಹೌದು ಸ್ವಾಮಿ ತಿಂದೆ ಆದ್ರೆ ಅದ್ ಕಾರಣ ಯಾರ್ ಗೊತ್ತಾ ಇವ ನೀನು ಜೊತೆಲಿರೋದ ಕೊಟ್ಟಿದ್ಯಲ್ಲ ಅವಳು ಅವಳೇ ಕಾರಣ ಅವಳು ತಿಂದಿದ್ದಲ್ದೆ ನನಗೂ ಅವಳೇ ಕೊಟ್ಟಿದ್ದು ಅಂತ ಹೇಳ್ತ ಅವಳು ಹೇಳ್ತಾಳೆ ನಾನೇನ್ ಮಾಡ್ಲಿ ಈ ಸರ್ಪಾನೇ ತಿನ್ನಕ್ಕೆ ಹೇಳ್ತು ನಾನ್ ತಿಂದೆ ಅಂತ ಸೊ ಇದೇ ರೀತಿಯಲ್ಲಿ ನೀನು ಯಾರ ಬಗ್ಗೆ ದೂರ್ತಿದೀಯಾ ಮೇಲೆ ತಪ್ಪು ಹೊರಿಸ್ತಿದ್ಯಾ ನಿನ್ನ ತಪ್ಪುಗಳನ್ನ ನೀನು ಒಪ್ಕೊಳ್ತಿದ್ಯಾ ಅಥವಾ ಬರಿ ಬೇರೊಬ್ಬರ ತಪ್ಪುಗಳನ್ನ ನೋಡ್ತಿದ್ಯಾ ಸೊ ಇಲ್ಲಿ ಸೈತನ ಯಾವ ರೀತಿ ಕಾರ್ಯ ಮಾಡ್ತಾನೆ ನಮ್ಮಲ್ಲಿ ಅಂದ್ರೆ ಇದು ನಿಮ್ಮ ತಪ್ಪು ಅದನ್ನ ಇದು ನನ್ನ ತಪ್ಪು ಅಂತ ನಾವು ಒಪ್ಕೊಳ್ಳ್ ಬಿಟ್ಟು ಇದು ನಿಮ್ಮ ತಪ್ಪು ಅಂತ ಇನ್ನೊಬ್ಬರ ಬಗ್ಗೆ ಹೇಳ್ತೀವಿ ಇದು ನನ್ನ ತಾಯಿಯ ತಪ್ಪು ಇದು ನನ್ನ ತಂದೆಯ ತಪ್ಪು ಇದು ಈ ವ್ಯಕ್ತಿಯ ತಪ್ಪು ಇದು ಆ ವ್ಯಕ್ತಿಯ ತಪ್ಪು ಅವ್ರೀ ತರ ಇವ್ರ ಈ ತರ ಮಾಡಿದಕ್ಕೆ ನಾನು ಹಿಂಗ್ ಮಾಡಬೇಕಾಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಖಂಡಿತ ಅದ ನಮ್ಮ ತಪ್ಪಾಗಿದೆ ನಿರಂತರವಾಗಿ ನಾವು ವಂಚನೆಗೆ ಒಳಗಾಗಬಾರದು ಸೈತಾನನು ನಿರಂತರ ನಮ್ಮನ್ನ ವಂಚಿಸ್ತಾನೆ ವಂಚನೆ ಅಂದ್ರೆ ಏನು ಆಸೆ ತೋರಿಸಿ ಮೋಸ ಮಾಡ್ತಾನೆ ಸೊ ಅಲ್ಲಿ ಅಸಮಾಧಾನಗಳು ಅಲ್ಲಿ ದೂರುಗಳು ಬರುತ್ತೆ ಅರ್ಥ ಮಾಡ್ಕೊಳ್ಳಿ ನಾಲ್ಕನೇದಾಗಿ ಒಡಂಬಡಿಕೆಯನ್ನು ದುರ್ಬಲಗೊಳಿಸುತ್ತಾನೆ ಮತ್ತು ನಮ್ಮನ್ನು ಮಾತುಕತೆ ನಡೆಸುವಂತೆ ಮಾಡುತ್ತಾನೆ ಒಡಂಬಡಿಕೆ ಅಂದ್ರೆ ಏನು ದೇವರು ಯಾದಿ ಎರಡು ಹದಿನೇಳರಲ್ಲಿ ಒಳ್ಳೆ ದರ ಕೆಟ್ಟ ದರ ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನಲ್ಲ ಆದ್ರೆ ಸೈತಾರನಿಗೆ ಬೇರೆ ಯಾವುದ್ರ ಮೇಲೂ ಕೂಡ ಗಮನ ಇರಲ್ಲ ಅವನ ಗಮನ ಎಲ್ಲ ದೇವರ ಒಡಂಬಡಿಕೆ ಮೇಲೆ ಇರುತ್ತೆ ಯಾವ್ದನ್ನ ದೇವರು ಮಾಡಬೇಡ ಅಂತ ಹೇಳಿರ್ತಾರೋ ಸೈತಾನನು ನಮ್ಮ ಮೂಲಕ ಅದನ್ನೇ ಮಾಡಿಸ್ತಾನೆ ದೇವರು ಯಾವ್ದನ್ನ ಮಾಡು ಅಂತ ಹೇಳಿರ್ತಾನೋ ಸೈತಾನ ಅದನ್ನೇ ಮಾಡಬೇಡ ಅಂತ ಹೇಳಿ ತಡೆ ಮಾಡ್ತಿರ್ತಾನೆ ಸೊ ನಾವು ಎಚ್ಚರವಾಗಿರ್ವೆಂ ಹೇಳ್ತಾರೆ ಯೋಹನ್ ಸ್ವಾರ್ತೆ ಹತ್ತನೇ ಅಧ್ಯಾಯದಲ್ಲಿ ನನ್ನ ಕುರಿಗಳು ನನ್ನ ಸ್ವರವನ್ನ ಕೇಳುತ್ತೆ ಅಂತ ಆದ್ರೆ ನನ್ನ ಮಕ್ಕಳು ನನ್ನ ಮಾತನ್ನ ಕೇಳ್ತಾರೆ ಅಂತ ದೇವ್ರು ಹೇಳ್ತಿರುವಂತದ್ದು ಈಗ ಸೈತಾನು ನಿಮ್ಮ ತಂದೆ ಅಂತ ಅದೇ ಯೋಹನ್ ಸ್ವಾರ್ತೆ ಎಂಟು ನಲವತ್ನಾಲ್ಕರಲ್ಲಿ ನಾವು ನೋಡ್ತೇವೆ ನಾವು ಸೈತಾನನ ಮಕ್ಕಳ ದೇವ್ರ ಮಕ್ಕಳ ನಾವ್ ಯಾರ ಮಕ್ಕಳು ಅನ್ನೋದು ನಾವ್ ಯಾರ ಮಾತು ಕೇಳ್ತಿದೀವಿ ಅನ್ನೋದ್ರ ಮೇಲೆ ಆಧಾರವಾಗಿರುತ್ತೆ ಈಗ ದೇವ್ರು ಏನ್ಮ ನೇರವಾಗಿ ಬಂದು ಹೇಳಲ್ಲ ಸೈತಾನನು ನೇರವಾಗಿ ಬಂದು ಏನ್ ಹೇಳಲ್ಲ ಈಗ ದೇವ್ರು ಸೇವಕರ ಮೂಲಕನೋ ವಿಶ್ವಾಸಿಗಳ ಮೂಲಕನೋ ಬೈಬಲ್ ಮೂಲಕ ದೇವ್ರ ವಾಕ್ಯದ ಮೂಲಕ ಮಾತಾಡ್ತಾರೆ ಸೈತಾನನು ಏನ್ ಮಾಡ್ತಾನೆ ಅವನು ಕೂಡ ಲೋಕದ ಜನರ ಮೂಲಕ ಹ ಆ ಒಂದು ಹಣದ ಮೂಲಕ ಲೋಕದ ವಿಷಯಗಳ ಮೂಲಕ ಮಾತಾಡ್ತಾನೆ ನಮ್ಮ ಹೃದಯಗಳಲ್ಲಿ ಅದ್ರ ಕುರಿತು ಮಾತನಾಡ್ತಾನೆ ಹಾಗಾಗಿ ಇಬ್ರು ಕೂಡ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ದೇವರು ತನ್ನ ಒಡಂಬಡಿಕೆ ಬಗ್ಗೆ ಮಾತಾಡ್ತಾನೆ ಈಗ ಆದವ ಅವರಿಗೆ ಆ ಮರದ ಹಣ್ಣ ತಿನ್ಬೇಡ ಅಂತ ಹೇಳಿದ್ರು ಸೈತಾನ ನೇರವಾಗಿ ಬಂದು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ದೇವರು ಈ ಮರದ ಹಣ್ಣನ್ನು ತಿನ್ಬೇಡ ಅಂತ ಹೇಳಿದ್ರ ಇಲ್ಲ ನೀವು ತಿನ್ನು ತಿಂದ್ರೆ ದೇವ್ರು ಅಂತ ಬೇರೆ ಯಾವ ವಿಷಯನೂ ಅವ್ರು ಮಾತಾಡ್ತಿಲ್ಲ ಅಲ್ಲಿ ನೇರವಾಗಿ ಬಂದಿದ್ದೆ ದೇವರು ಯಾವ ಮರದ ಮೂಲಕ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ರು ಅದ್ರ ಬಗ್ಗೆನೆ ಮಾತಾಡ್ತಿದಾರೆ ವಿನಾ ಬೇರೆ ಯಾವ್ದ್ರ ಬಗ್ಗೆನೂ ಮಾತಾಡ್ತಿಲ್ಲ ಅದೇ ರೀತಿಯಲ್ಲಿ ಇವತ್ತು ಹ ಸೈತನ ಯಾವ ಒಡಂಬಡಿಕೆನ ಮುರಿಬೇಕಂತಿದ್ದಾನೆ ದುರ್ಬಲಗೊಳಿಸ್ಬೇಕಂತಿದ್ದಾನೆ ಯೇಸುವೆ ಕ್ರಿಸ್ತನು ಅನ್ನುವಂಥ ಒಡಂಬಡಿಕೆ ನೀನು ನಾನು ಯೇಸುವೆ ಕ್ರಿಸ್ತನು ಅನ್ನುವಂಥ ಸತ್ಯವನ್ನು ನಾವು ತಿಳ್ಕೋಬಾರ್ದು ಆ ಒಡಂಬಡಿಕೆಯಲ್ಲಿ ನಾವು ಇರಬಾರ್ದು ಅಂತಾನೆ ಅನೇಕ ಕ್ರೈಸ್ತರನ್ನ ಈಗ ಆದಮ್ಮ ಅವರು ದೇವ್ರ ಮಕ್ಕಳ್ತಾನೆ ಅವ್ರನ್ನ ಯಾಮಾರಿಸಿದ ಹಾಗೆ ಮೋಸ ಮಾಡಿದ ಹಾಗೆ ಇವತ್ತು ಕೂಡ ಅನೇಕ ಸೇವಕರುಗಳನ್ನ ವಿಶ್ವಾಸಿಗಳನ್ನ ಯೇಸುವೆ ಕ್ರಿಸ್ತನು ಅನ್ನುವಂತ ಸತ್ಯವನ್ನ ಅರ್ಥ ಮಾಡ್ಕೊಳ್ಳದ ರೀತಿಯಲ್ಲಿ ಅವನು ಮೋಸ ಮಾಡ್ತಾ ಇದ್ದಾನೆ ಮಾತುಕತೆ ನಡೆಸುವಂತೆ ಮಾಡ್ತಾನೆ ಅಂದ್ರೆ ಏನು ಸುಮ್ಮನೆ ಚರ್ಚೆಗಳು ಮಾಡುವಂತೆ ಬೆಲೆ ಇಲ್ಲದಿರುವಂಥದ್ದು ಅಥವಾ ಆ ಅದ್ರಲ್ಲಿ ಏನು ಒಂದು ಸಾರ ಇಲ್ದಿರುವಂತದ್ದು ಉಪಯೋಗ ಇಲ್ದಿರುವಂತ ಚರ್ಚೆಗಳು ಗಾಳಿ ಮಾತು ಗಾಳಿ ಸುದ್ದಿ ಅದರಿಂದ ಯಾರಿಗೂ ಪ್ರಯೋಜನ ಇರೋದಿಲ್ಲ ಹಾಗಾಗಿ ಸೈತನ ಕುರಿತು ನಾವು ಎಚ್ಚರವಾಗಿರ್ಬೇಕು ಈ ವಿಷಯಗಳೆಲ್ಲ ನಾವು ಮನಸ್ಸಲ್ಲಿ ಇಟ್ಕೋಬೇಕು ಸೈತಾನ ಯಾವ ರೀತಿ ಕಾರ್ಯಗಳನ್ನು ಮಾಡ್ತಿದ್ದಾನೆ ಅಂತ ಹೇಳಿ ಮತ್ತೆ ಇಲ್ಲಿ ನಾವು ನೋಡ್ತೇವೆ ಹ್ಮ್ ಸೈತನ ಯಾವ ರೀತಿ ಕಾರ್ಯ ಮಾಡ್ತಾನೆ ಅವನು ಆ ಕೂಡ ಸುಳ್ಳು ಹೇಳೋನಾಗಿದಾನಲ್ವಾ ಅವನು ಯಾವಾಗ್ಲೂ ಸುಳ್ಳು ಹೇಳ್ತಾನೆ ಸೈತಾನನು ಸತ್ಯವನ್ನು ಹೇಳೋದೇ ಇಲ್ಲ ಅವನು ಸುಳ್ಳಿನ ಮೂಲ ಪುರುಷ ಇದನ್ನೇ ಐದನೇ ಪಾಯಿಂಟ್ ಆಗಿ ನಾವು ನೋಡ್ತೇವೆ ಅವನು ಯಾವಾಗ್ಲೂ ಸುಳ್ಳು ಹೇಳ್ತಾನೆ ಯೇಸು ಸ್ವಾಮಿ ಯಾವಾಗ್ಲೂ ಸತ್ಯ ಹೇಳ್ತಾರೆ ದೇವ್ರು ಯಾವಾಗ್ಲೂ ಸತ್ಯ ಹೇಳ್ತಾರೆ ಸುಳ್ಳು ಹೇಳೋದು ದೇವರಿಂದ ಅಸಾಧ್ಯ ಅಂತ ನಾವು ಇಬ್ರು ಪತ್ರಿಕೆಯಲ್ಲಿ ನೋಡ್ತೀವಿ ಸುಳ್ಳ ಸು ಏನು ಸುಳ್ಳು ಹೇಳೋದು ದೇವ್ರಿಗೆ ಅಸಾಧ್ಯ ಸೈತಾನಿಗೆ ಸತ್ಯ ಹೇಳೋದು ಕೂಡ ಅಸಾಧ್ಯ ಅದಕ್ಕೆ ಯೋಸೋತೆ ಎಂಟು ನಲವತ್ನಾಲ್ಕ ನಾವು ನೋಡುವಾಗ ಸೈತಾನನು ನಿಮ್ಮ ತಂದೆ ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚೆಗಳನ್ನೇ ನಡೆಸಬೇಕೆಂದಿದ್ದೀರಿ ಅವನು ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ ಅವನು ಸುಳ್ಳುಗಾರನು ಸುಳ್ಳಿಗೆ ಮೂಲಪುರುಷನು ಆಗಿದ್ದಾನೆ ಅಂತ ವಾಕ್ಯ ನಮಗೆ ತಿಳಿಸಿ ಆದ ಒ ಸುಳ್ಳುಗಾರನ ಮೂರು ನಾಲ್ಕು ಮತ್ತು ಐದನೇ ವಚನದಲ್ಲಿ ಕೂಡ ಯಾವ ರೀತಿಯ ಆ ಸರ್ಪದ ಮೂಲಕ ಸೈತಾನ ಮಧ್ಯೆ ಆಮರ್ಸ್ತಾನೆ ಅಂತ ನೋಡಿ ನೀವು ದೇವರಂತೆ ಇರುವಿರಿ ಅಂತ ನೀವು ದೇವರಂತೆ ಇರುವಿರಿ ನೀವು ಖಂಡಿತವಾಗಿಯೂ ಸಾಯುವುದಿಲ್ಲ ಆಗ ಸರ್ಪವು ಸ್ತ್ರೀಗೆ ನೀವು ಹೇಗೂ ಸಾಯುವುದಿಲ್ಲ ಅಂತ ಹೇಳ್ತೀನಿ ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗಿರ್ವೀರಿ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು ಅಂದ್ರೆ ಇಲ್ಲಿ ಯಾವ ರೀತಿ ಮಾತಾಡ್ತಿದ್ದಾನೆ ಅಂತ ನೋಡಿ ಸೈತಾನ ನೀವು ಹೇಗೂ ಸಾಯೋದಿಲ್ಲ ದೇವ್ರು ಹೇಳಿದ್ದೇನು ನೀವು ಇದನ್ನ ತಿಂದ ದಿನ ಸತ್ತೇ ಹೋಗುವಿರಿ ಆದ್ರೆ ಸೈತಾನ ಹೇಳ್ತಿರೋದು ನೀವ್ ಸಾಯ ಅಲ್ಲ ನೀವು ದೇವರಂತೆ ಆಗ್ತೀರಾ ಇದು ದೇವ್ರಿಗೂ ಗೊತ್ತು ಅದಕ್ಕೇನೆ ತಿನ್ಬೇಡ ಅಂತ ಹೇಳ್ತಿರೋದು ಅರೆ ಅವ್ರು ಅದನ್ನ ತಿಂದು ದೇವ್ರಂತೆ ಆಗೋದಾದ್ರೆ ದೇವರ ಮರವನ್ನು ಯಾಕೆ ಕೊಡ್ತಾ ಇದ್ದ ಅಲ್ಲಿ ಇಟ್ಬಿಟ್ಟು ನೀನ್ ತಿನ್ಬೇಡ ಅಂತ ಯಾಕೆ ಹೇಳ್ತಾ ಇದ್ದ ದೇವ್ರು ಅದನ್ನ ತಿಂದು ದೇವ್ರಾಗೋದಾದ್ರೆ ಅದನ್ನ ಇಡ್ತಾನೆ ಇರ್ಲಿಲ್ಲ ಅಲ್ಲಿ ಹ ನಾವೇನಾದ್ರೂ ಮಕ್ಕಳ ಹತ್ರ ವಿಷ ಪದಾರ್ಥ ಇಟ್ಬಿಟ್ಟು ವಿಷ ಇಟ್ಬಿಟ್ಟು ಇದನ್ನ ತಿನ್ಬೇಡ ತಿಂದ್ರೆ ಸಾಹಿತ್ಯ ಅಂತ ಇಡ್ತಿವ ಅದು ತಿಂದ್ರೆ ಸಾಯ್ತಾರಂತ ನಮಗ್ ಗೊತ್ತು ತಾನೆ ಅದಕ್ಕೆ ಅಂತವೆಲ್ಲ ಅಲ್ಲಿ ಇಡಲ್ಲ ಯಾವ್ದೇ ಮೆಡಿಷನ್ ನೋಡಿ ಅದ್ರ ಮೇಲೆ ಬರ್ದಿರ್ತಾರೆ ಅದು ಚಿಕ್ಕ ಮಕ್ಕಳಿಗೆ ಸಿಗದ ರೀತಿಯಲ್ಲಿ ಇಡಿ ಅಂತ ಹೇಳ್ಬಿಟ್ಟು ಕಾರಣ ಏನಂದ್ರೆ ಅವ್ರು ಗೊತ್ತಾಗಲ್ಲ ತಗೊಂಡು ತಿಂತಾರೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳಿ ಈಗ ಅವ್ರು ತಗೊಂಡು ತಿಂತಾರೆ ಅವ್ರ ತಿಂದು ಸಾಯ್ತಾರೆ ಇಲ್ಲ ದೇವರಾಗ್ತಾರೆ ಅನ್ನೋದಾಗಿದ್ರೆ ದೇವ್ರ ಯಾಕದನ್ನ ಇಡ್ತಿದ್ದ ದೇವರದನ್ನ ಇಟ್ಟಿದ್ದೇ ಬೇರೆ ಉದ್ದೇಶಕ್ಕೆ ಅವರು ಅದನ್ನ ನೋಡಿ ದೇವ್ರನ್ನ ಕೃತಜ್ಞತೆ ಸಲ್ಲಿಸಬೇಕು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಇಷ್ಟೆಲ್ಲಾ ಪ್ರಪಂಚದಲ್ಲಿರೋದೆಲ್ಲ ಕೇವಲ ಮನುಷ್ಯನಿಗೋಸ್ಕರ ದೇವರು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಆ ಮರವನ್ನು ನೋಡಿದಾಗ ಎಲ್ಲ ದೇವರಿಗೆ ಅವನು ಕೃತಜ್ಞತೆ ಸಲ್ಲಿಸ್ಬೇಕು ಇದೊಂದನ ಮಾತ್ರ ತಿನ್ಬೇಡ ಅಂತ ಹೇಳಿದಾರೆ ತಾನೇ ದೇವರು ಇಷ್ಟೆಲ್ಲಾ ದೇವ್ರು ಕೊಟ್ಟಿರ್ಬೇಕಾದ್ರೆ ಈ ತೋಟದಲ್ಲಿ ಇರುವಂತ ಎಲ್ಲಾ ಮರದಂಡನ ತಿನ್ನು ಇದನ್ನ ಮಾತ್ರ ತಿನ್ಬೇಡ ಅಂತ ಹೇಳಿರೋದು ಅದನ್ನ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು ಆದ್ರೆ ಸೈತಾನನ ಮಾತಿಗೆ ಅವ್ರು ಬೆಲೆ ಕೊಟ್ರು ಸೈತಾನನ ಮಾತಿಗೆ ಅವರು ಬೆಲೆ ಕೊಟ್ಟು ಸೈತಾನದಿಂದ ಅವರು ಯಾವಲ್ಪಟ್ರೆ ಮದಾಗಿ ನೋಡ್ತೇವೆ ನೀನ ಬಳಿ ನನ್ನ ಬಳಿ ಬರುವಂತ ಸೈತಾನ ಕೂಡ ಸುಳ್ಳನ್ನೇ ಹೇಳ್ತಿರ್ತಾನೆ ನಾವೇನಾದ್ರೂ ಎಚ್ಚರವಾಗಿ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲು ನಾವು ಯಾವ ಮಾರ್ತೀವಿ ಆರನೇದಾಗಿ ನಮ್ಮನ್ನು ಅಹಂಕಾರಿಗಳನ್ನಾಗಿ ಮಾಡ್ತಾನೆ ಏನ್ ಮಾಡ್ತಾನೆ ಅಹಂಕಾರಗಳ ತಗ್ಗಿಸ್ಕೊಳ್ಬೇಕು ನಾವು ಯಾವಾಗ್ಲೂ ದೇವ್ರ ಮಕ್ಕಳಾಗಿರುವಂತವ್ರು ನಾವು ತಗ್ಗಿಸ್ಕೊಳ್ಬೇಕು ಆದ್ರೆ ನಮ್ಮಲ್ಲಿ ನಾ ಅಹಂಕಾರವನ್ನ ತುಂಬುತ್ತಾನೆ ಎಂಬುದಾಗಿ ನೋಡ್ತೇವೆ ಅದಕ್ಕೆ ಮೂರು ಐದರಲ್ಲಿ ಅದೇ ದೇವರಂತೆ ಆಗ್ತೀರಾ ಅಂತ ಆದ ಮಾವು ಹಣ್ಣನ್ನು ತಿನ್ನೋದಕ್ಕೆ ಕಾರಣ ಏನು ಅಹಂಕಾರ ಬಂತವ್ರಿಗೆ ಅರೆ ನಾವು ಈ ಹಣ್ಣನ್ ತಿಂದ್ಬಿಟ್ರೆ ನಾವು ದೇವ್ರ ಆಗ್ಬಿಡ್ತಿವಲ್ಲ ನಾವೇ ದೇವ್ರಾಗ್ಬಿಟ್ರೆ ನಾ ದೇವ್ರ ಅವಶ್ಯಕತೆನೆ ಇಲ್ವಲ್ಲ ಅಂತ ಅನ್ನುವಂಥ ದುರಂಕಾರ ಅಹಂಕಾರಕ್ಕಿಂತ ಅದು ದುರಹಂಕಾರ ಅಂತ ಹೇಳ್ಬೇಕು ಹ ಅನೇಕ ಜನರು ಇರ್ತಾರಲ್ಲ ಸ್ವಲ್ಪ ಬೆಳೆಯೋ ತನಕ ನಮ್ ಜೊತೆಯಲ್ಲಿ ತಗ್ಗಿಸ್ಕೊಂಡು ತಗ್ಸ್ಕೊಂಡು ಇರ್ತಾರೆ ಸ್ವಲ್ಪ ಮೇಲೆ ನಮ್ ಸರಿ ಸಮಾನವಾಗಿ ಮಾತಾಡುವಂತದ್ದು ನಮಗಿಂತ ಹೆಚ್ಚಾಗಿ ಹೆಚ್ಚಿಸ್ಕೊಳ್ಳುವಂತದ್ದು ಮಾಡ್ತಾರೆ ವಿಶ್ವಾಸಿಗಳಲ್ಲಿ ಸೇವಕರುಗಳಲ್ಲೂ ಅಷ್ಟೇ ತರ ಏನು ಇಲ್ಲದೆ ಇರುವಾಗ ಬಡತನದಲ್ಲಿ ಇರುವಾಗ ಕಷ್ಟದಲ್ಲಿ ಇರುವಾಗ ತುಂಬಾ ಸ್ವಲ್ಪ ದೇವರವ್ರನ್ನ ಮೇಲೆತ್ತುವಾಗ ಅಹಂಕಾರಿಗಳಾಗ್ತಾರೆ ಯಾಕಂದ್ರೆ ಅವ್ರಿಗೆ ಅವರೇ ದೇವರು ಅವ್ರಿಗೆ ಅವರೇ ಯಜಮಾನರಾಗಿ ಆಗ್ಬಿಡ್ತಾರ ಯಾವ ದೇವರ ಭಯನೂ ಅವ್ರಿಗಿರಲ್ಲ ಇರಲ್ಲ ಅದು ಸೈತಾನಿಂದ ಬರುವಂತದ್ದು ಅಹಂಕಾರ ಅನ್ನೋದು ಸಹಿತನಿಂದ ಬರುವಂತದ್ದಾಗಿದೆ ಅದಕ್ಕೋಸ್ಕರ ಎಚ್ಚರವಾಗಿ ನಾವು ದೇವರು ನಮ್ಮನ್ನ ಹೇಳೋದು ತಗ್ಗಿಸಿಕೊಳ್ಳೋದು ಯಸ್ವಾಮಿ ಹೇಳ್ತಾರಲ್ಲ ಯಾರು ತಗ್ಗಿಸ್ಕೊಳ್ತಾರೋ ಅವರನ್ನ ನಾನು ಮೇಲೆತ್ತೇನೆ ಅವ್ರು ಹೆಚ್ಚಿಸಲ್ಪಡ್ತಾರೆ ಆದ್ರೆ ಯಾರು ಹೆಚ್ಚಿಸ್ಕೊಳ್ತಾರೋ ಅವ್ರನ್ನ ನಾನು ತಗ್ಗಿಸ್ತೀನಿ ಅಂತ ಹೇಳೋದು ಏಳನೇದಾಗಿ ನಾವು ನೋಡುವಾಗ ಹಣ್ಣುಗಳಿಂದ ನಮ್ಮನ್ನು ದೈಹಿಕವಾಗಿ ಪ್ರಚೋದಿಸುತ್ತಾನೆ ಅಂತ ಅಂದ್ರೆ ಆದಮ್ಮ ಅವರಿಗೆ ಆ ಹಣ್ಣನ್ನು ತಿನ್ನೋದ್ರ ಮೂಲಕ ಪ್ರಚೋದನೆ ಕೊಟ್ಟ ಆಸೆ ತೋರಿಸ್ದ ಈಗ ಅಲ್ಲಿ ಯಾವ್ದು ತಿನ್ಬೇಡ ಅಂತ ದೇವ್ರು ಹೇಳಿಲ್ಲ ಯಾವ್ದು ಮುಟ್ಬೇಡ ತಿನ್ಬೇಡ ಅಂತ ಬರೀ ಒಂದೇ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ಬೇಡ ಯಾವ್ದನ್ನ ತಿನ್ಬೇಡ ಅಂತ ಹೇಳಿದ್ರು ಆ ಹಣ್ಣನ್ನೇ ತಿನ್ನುವಂತೆ ಸೈತಾನ ಪದೇ ಪದೇ ಪ್ರಚೋದನೆ ಮಾಡ್ತಾನೆ ಪ್ರೋತ್ಸಾಹ ಮಾಡ್ತಾನೆ ನೀನಿದ ತಿನ್ನು ತಿಂದ್ರೆ ನಿನಗೆ ಕಣ್ಣು ನಿನ್ನ ಕಣ್ಣು ತೆರೆಯುತ್ತೆ ನೀನ್ ದೇವರಂತ ಅಂತ ಆಗ್ತೀಯ ಒಳ್ಳೇದ್ ಕೆಟ್ಟದ ಗೊತ್ತಾಗುತ್ತೆ ಇದೆಲ್ಲ ದೇವ್ರ ಗೊತ್ತು ಅದಕ್ಕೋಸ್ಕರ ತಿನ್ಬೇಡ ಅಂತ ಹೇಳಿದಾರೆ ಅಂತ ಹೇಳ್ಬಿಟ್ಟು ಒಂದ್ರ ಮೇಲೆ ಒಂದು ಮಾತುಗಳನ್ನ ಆಡಿ ಆಡಿ ಕೊನೆಗೆ ಆದಮ ಅವ್ವ ಸೈತನನ ಮಾತಿಗೆ ಒಳಗಾಗಿ ಅಂದ್ರೆ ಮೋಸಕ್ಕೊಳಗಾಗಿ ಅದನ್ನ ತಗೊಂಡು ತಿಂತಾರೆ ಅದೇ ರೀತಿಯಲ್ಲಿ ಸೈತನ ನಿನ್ನ ನನ್ನ ಬಳಿಯಲು ಮಾತಾಡ್ತಿರ್ಬೋದು ಪ್ರಚೋದನೆ ಮಾಡ್ತಿರ್ಬೋದು ತಮಗ್ ಗೊತ್ತು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಆದ್ರೆ ಸೈತಾನ ಏನ್ ಮಾಡ್ತಾನೆ ಆ ತಪ್ಪನ್ನ ಮಾಡೋದಕ್ಕೆ ಪ್ರಚೋದನೆ ಮಾಡ್ತಾನೆ ಇರ್ತಾನೆ ಆ ಕಾಲದಲ್ಲಿ ಆ ಹಣ್ಣು ಈ ಕಾಲದಲ್ಲಿ ಒಂದೊಂದು ಬಲಹೀನತೆಗಳು ಇರುತ್ತೆ ಒಬ್ಬೊಬ್ಬರಿಗೆ ಹಣದ ಬಲಹೀನತೆ ಇರುತ್ತೆ ಇನ್ನೊಬ್ಬರಿಗೆ ಒಂದು ವೇಳೆ ಗಂಡು ಹೆಣ್ಣಿನ ಬಲಹೀನತೆ ಇರುತ್ತೆ ಇನ್ನು ಕೆಲವರಿಗೆ ಇನ್ನೊಂದು ರೀತಿಯಾದ ಬಲಹೀನತೆ ಇರುತ್ತೆ ಸೊ ನಿನ್ನಲ್ಲಿ ಯಾವ ಬಲಹೀನತೆ ಇದೆಯೋ ಅದಕ್ ತಕ್ಕಂತೆ ಸಹಿತನ ಏನ್ ಮಾಡ್ತಾನೆ ನಿನ್ನಲ್ಲಿ ಕಾರ್ಯ ಮಾಡೋದಕ್ಕೆ ಶುರು ಮಾಡಿ ಪ್ರಚೋದನೆ ಮಾಡ್ತಾನೆ ಪರವಾಗಿಲ್ಲ ತಿನ್ನು ಪರವಾಗಿಲ್ಲ ತಗೋ ಪರವಾಗಿಲ್ಲ ಅನ್ನುವ ರೀತಿಯಲ್ಲಿ ಸೈತನ ಸುಳ್ಳುಗಾರನಾಗಿದ್ದಾನೆ ಸುಳ್ಳನ್ನ ಹೇಳಿ ನಮಗೆ ಪ್ರಚೋದನೆ ಮಾಡ್ತಾನೆ ನಾವೆಲ್ಲರೂ ಎಚ್ಚರವಾಗಿರ್ಬೇಕು ಎಚ್ಚರವಾಗಿಲ್ಲ ಅಂತ ಹೇಳಿದ್ರೆ ಸೈತಾನ ಖಂಡಿತವಾಗ್ಲು ಆದಮ್ಮ ಅವರನ್ನ ಯಾವ ರೀತಿ ಮೋಸ ಮಾಡ್ದೋ ಯಾವ ರೀತಿ ವಂಚಿಸ್ನೋ ಯಾವ ರೀತಿ ದೇವರ ಕೋಪಕ್ಕೆ ಒಳಗಾಗುವಂತೆ ಮಾಡಿದ್ನೋ ಅದೇ ರೀತಿ ನಮಗೂ ಕೂಡ ಮಾಡ್ತಾನೆ ದೇವ್ರು ಏನ್ಮಂದ ಮಾಡ್ಬೇಡ ಅಂತ ಹೇಳ್ತಾರೋ ಅದನ್ನ ನಾವು ಮಾಡ್ಬಾರ್ದು ಆದ್ರೆ ಸೈತಾನ ಪ್ರೋತ್ಸಾಹ ಮಾಡ್ತಾನೆ ಮಾಡು ಅಂತ ಎಚ್ಚರವಾಗಿರ್ಬೇಕು ಅದಕ್ಕೇನೆ ಆ ಸೈತಾನನ್ನ ಗದರಿಸ್ರಿ ಅವನು ನಿಮ್ಮನ್ನ ಬಿಟ್ಟು ಓಡೋಗ್ತಾನೆ ಅಂತ ಯಾವ ಸೈತಾನ ಆ ಕೆಟ್ಟ ಆಲೋಚನೆಗಳನ್ನ ಕೆಟ್ಟ ಒಂದು ವಿಷಯಗಳನ್ನ ನಮ್ಮ ಮನಸ್ಸಿಗೆ ತರ್ತಾನೋ ಆಗ್ಲೇ ಯೇಸು ಕ್ರಿಸ್ತ ನಾಮದಲ್ಲಿ ಅವನನ್ನ ಗದರಿಸ್ಬೇಕು ಎಂಟನೇದಾಗಿ ನಾವು ನೋಡುವಾಗ ನಮ್ಮನ್ನು ಶಾರೀರಿಕ ಬಯಕೆಗಳಿಗೆ ಬೀಳುವಂತೆ ಮಾಡುತ್ತಾನೆ ಶಾರೀರಿಕವಾದ ಬಯಕೆಗಳಿಗೆ ಹ ಸೈತಾನನ ಆಸೆ ಎಲ್ಲ ನಾವು ಆತ್ಮಿಕ ವ್ಯಕ್ತಿಗಳಾಗಿರಬಾರ್ದು ಆತ್ಮಿಕ ರೀತಿಯಲ್ಲಿ ಸತ್ಯ ನಾವು ದೇವರನ್ನ ಆರಾಧಿಸಬೇಕು ದೇವರಿಗಾಗಿ ಬದುಕಬೇಕು ಅಂತ ದೇವ್ರು ಹೇಳೋದು ಆದ್ರೆ ಈ ಸೈತಾನ ನಾವು ಶಾರೀರಿಕ ಆಸೆಗಳಿಗಾಗಿ ಬದುಕಬೇಕು ಅಂತ ನಮ್ಮನ್ನ ಶಾರೀರಿಕವಾದ ವಿಷಯಗಳಲ್ಲಿ ಕಟ್ಟಿ ಹಾಕ್ತಾನೆ ಬೀಳಸ್ತಾನೆ ಹಾದಿಕಾಂಡ ಮೂರು ಹೇಳಲು ನೋಡುವಾಗ ಆತ್ಮಿಕ ಕಣ್ಣುಗಳು ಮಂದವಾಗಿ ಭೌತಿಕ ಕಣ್ಣುಗಳು ತೆರೆಯಲ್ಪಟ್ಟವು ಅಂತ ನೋಡ್ತೀವಿ ಏನಿದೆ ಹೇಳಿ ಕೂಡಲೆ ಅಂದ್ರೆ ಹಣ್ಣನ ತಿಂದ ಕೂಡಲೇ ಅವರಿಬ್ಬರ ಅಂದ್ರೆ ಆದಮ್ಮ ಅವ್ವ ಇಬ್ಬರ ಕಣ್ಣುಗಳು ತೆರೆದವು ಅಂತ ಹಾಗಾದ್ರೆ ಅಲ್ಲಿವರೆಗೂ ಅವ್ರ ಕುರುಡ್ರಾಗಿದ್ರ ಹಣ್ಣನ ತಿನ್ನೋ ತನಕ ಅವ್ರೇನಾದ್ರು ಕುರುಡ್ರಾಗಿದ್ರ ಕಣ್ಣು ಕಾಣ್ತಿರ್ಲಿಲ್ವ ಆದಮ ಅವರಿಗೆ ಅಂದ್ರೆ ಕಾಣ್ತಿತ್ತು ಹಾ ಅವಳೆ ಹೇಳುವಾಗ ಅದು ನೋಡೋದಕ್ಕೆ ರಮ್ಯವಾಗಿತ್ತು ಅಂತ ಹೇಳ್ತಿದ್ದಾಳೆ ಅವ್ರ ಕಣ್ಣುಗಳು ಕಾಣ್ ಮತ್ತೆ ಇದ್ಯಾವ ಕಣ್ಣುಗಳು ತೆರೆಯಲ್ಪಟ್ಟಿದ್ದು ಇದು ಶಾರೀರಿಕವಾದ ಕಣ್ಣುಗಳು ಆತ್ಮಿಕವಾದ ಕಣ್ಣುಗಳು ಅಂದ್ರೆ ಈಗ ಏನನ್ನೇ ನೋಡಿದ್ರು ಕೂಡ ತಪ್ಪಾಗಿ ಯೋಚನೆ ಮಾಡಲ್ಲ ಯೋಚನೆ ಮಾಡಿ ನಮಗೆ ಎರಡು ರೀತಿಯಾದ ಕಣ್ಣುಗಳು ಇರುತ್ತೆ ಒಂದು ಆತ್ಮಿಕ ಕಣ್ಣುಗಳು ಇನ್ನೊಂದು ಶಾರೀರಿಕವಾದ ಕಣ್ಣುಗಳು ಆದ್ರೆ ಪರಿಶುದ್ಧ ಕಣ್ಣುಗಳು ಪಾಪದ ಕಣ್ಣುಗಳು ನಾವ್ ಯಾವ ಕಣ್ಣಿಂದ ನೋಡ್ತಾ ಇದ್ದೀವಿ ಅನ್ನೋದ್ರ ಮೇಲೆನೆ ನಾವು ಒಳ್ಳೇದ್ ಮಾಡ್ತೀವ ಕೆಟ್ಟದ್ ಮಾಡ್ತೀವ ಅನ್ನೋದು ಗೊತ್ತಾಗುತ್ತೆ ಆ ಪ್ರತಿಫಲ ಸಿಗುತ್ತೆ ಅರ್ಥ ಆಗ್ತಿದೆ ಅನ್ಸುತ್ತೆ ನಾನು ಹೇಳ್ತಿರೋದು ಆದಮ್ಮ ಅವರು ಹಣ್ಣನ ತಿನ್ನಕ ಮುಂಚೆ ಅವರು ಆತ್ಮಿಕ ಕಣ್ಣುಗಳು ಹೊಂದಿದ್ರು ಹಣ್ಣನ ನೋಡಿದಾಗ ಆತ್ಮಿಕ ಕಣ್ಣುಗಳಿಂದನೇ ನೋಡಿದ್ದವು ಇಲ್ಲ ತಿನ್ಬಾರ್ದು ಅಂತಾನೆ ಹೇಳಿದ್ದಾರೆ ಅಂತಾನೆ ಮಾತಾಡ್ತಿದ್ದು ಆದ್ರೆ ಒಂದು ಸಲ ಆ ಹಣ್ಣನ್ನು ತಿಂದ ಮೇಲೆ ಆ ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಡ್ತು ಶಾರೀರಿಕ ಕಣ್ಣುಗಳು ತೆರೆದವು ಅದಕ್ಕೆ ಏನಾಯ್ತು ತಾವು ಬೆತ್ತಲೆಯಾಗಿದ್ದೇವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಹುಟ್ಟುಕೊಂಡರು ಅಂತ ಅಲ್ಲಿವರೆಗೂ ಅವ್ರ ಬೆತ್ತಲೆ ಇರೋದು ಗೊತ್ತಿರ್ಲಿಲ್ವಾ ಖಂಡಿತ ಗೊತ್ತಿರ್ಲಿಲ್ಲ ಅವ್ರ ಬೆತ್ತಲೆ ಇದ್ದೀವಿ ಅಂತ ಗೊತ್ತಿದ್ರು ಅದು ಬೆತ್ತಲೆ ಅದು ನಾಚಿಕೆ ಅದು ಆತರ ಇರಬಾರ್ದು ಅನ್ನುವಂತ ಆ ಒಂದು ಇದಿರಲಿಲ್ಲ ಪರಿಜ್ಞಾನ ಪಾಪದ ಕಣ್ಣುಗಳು ತೆರೆಯಲ್ಪಟ್ಟಿರ್ಲಿಲ್ಲ ಇವಾಗ ನಾವೇನ ನೋಡಿದ್ರು ಪಾಪದ ಕಣ್ಣುಗಳಿಂದ ನೋಡ್ತೀವಿ ದುರಾಸೆಯಿಂದ ನೋಡ್ತೀವಿ ಹ ಈಗ ಹುಡುಗ ವಿಷಯ ನೋಡೋ ವಿಷಯದಲ್ಲಾಗ್ಲಿ ಬೇರೊಬ್ಬರ ಆಸ್ತಿನ ನೋಡೋ ವಿಷಯದಲ್ಲಿ ಹಣವನ್ನ ನೋಡೋ ಕದುವಂತ ಕದಿಯುವಂತ ವಿಷಯಗಳಾಗಲಿ ಈಗ ಒಬ್ಬರ ಹಣ ಒಂದ್ ಕಡೆ ಇದೆ ಅಂತ ಹೇಳಿದ್ರೆ ನೀನು ಆತ್ಮಿಕನಾಗಿರೋದಾದ್ರೆ ಅಲ್ಲಿ ಏನೇ ಇದ್ರು ಕೂಡ ಇನ್ನೊಬ್ಬರ ಸ್ವತ್ತನ್ನ ನೀನು ಆಸೆ ಪಡೋದಿಲ್ಲ ಅದನ್ನ ಮುಟ್ಟೋದಿಲ್ಲ ಅದೇ ನೀನು ಶಾರೀರಿಕವಾದ ಕಣ್ಣುಗಳು ತೆರೆಯಲ್ಪಟ್ಟಿದ್ರೆ ಅದನ್ನ ನೀನ್ ಕದ್ಕೊಂಡು ಹೋಗ್ಬೇಕು ತಗೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತೇವೆ ಹೇಳ್ತಿರೋದು ನೀನ್ ನಿನ್ನ ಕಣ್ಣುಗಳು ಯಾವ ತರ ಇದೆ ಅದು ಆತ್ಮಿಕ ಕಣ್ಣುಗಳ ಅಥವಾ ಶಾರೀರಿಕ ಕಣ್ಣುಗಳ ಅದನ್ನ ನಾವು ಯೋಚನೆ ಮಾಡ್ಬೇಕಾದ್ರು ಸೈತಾನನು ನಾವು ಶಾರೀರಿಕವಾದ ಕಣ್ಣುಗಳಿಂದ ಎಲ್ಲವನ್ನ ಅಂತಾನೆ ಆಸೆ ಪಡ್ತಾನೆ ಯಾಕಂದ್ರೆ ನಾವು ಶರೀರದ ಇರಬೇಕು ತಿನ್ನೋದು ಕುಡಿಯೋದು ಈ ಲೋಕದಲ್ಲಿ ನಾವ್ ಯಾವ ರೀತಿ ಜೀವಿಸ್ಬೇಕು ಅಂತ ಹೇಳಿ ನಮ್ಮ ಆಸೆಗಳನ್ನ ಪೂರೈಸಿಕೊಳ್ಳಕ್ಕೆ ಜೀವಿಸ್ಬೇಕು ಅಂತಾನೆ ಸೈತಾನ ಪ್ರಯತ್ನ ಮಾಡ್ತಾರೆ ಬೇರೆ ಯಾವುದು ನಮಗೆ ಮುಖ್ಯವಾಗಿ ಇರಬಾರ್ದು ಹಾಗಾಗಿ ಸೈತಾನನಿಂದ ಮೋಸಗೊಂಡ ಜನರು ಆತ್ಮಿಕ ವಿಷಯಗಳನ್ನು ನೋಡಲು ಸಾಧ್ಯವಿಲ್ಲ ಯಾವಾಗಲೂ ಭೌತಿಕ ವಸ್ತುಗಳಿಂದ ಮೋಸಗೊಳಿಸುತ್ತಾನೆ ಇದೆಲ್ಲ ಸೈತಾನನು ಮಾಡುವಂತಹ ವಿಧಾನ ಸೈತಾನನು ಜನರನ್ನ ಯಾಮಾರಿಸುವಂತ ವಿಧಾನ ಆ ಸೈತಾನನು ನಿನ್ನ ನನ್ನ ಮೋಸಗೊಳಿಸುವಂತ ವಿಧಾನ ಹಾಗಾಗಿ ಈ ವಿಷಯಗಳಿಂದ ನಾವು ಎಚ್ಚರವಾಗಿರ್ಬೇಕು ಆ ಒಂದು ಕೊರೆತದಲ್ಲಿ ಕೂಡ ನಾಲ್ಕು ನಾಲ್ಕರಲ್ಲಿ ನಾವು ನೋಡುವಾಗ ಎರಡು ಕೊರೆತ ನಾಲ್ಕು ನಾಲ್ಕರಲ್ಲಿ ನೋಡುವಾಗ ಅಲ್ಲಿ ನಾವು ಯೇಸು ಕ್ರಿಸ್ತನ ಮಹಿಮೆಯನ್ನ ನೋಡಬಾರ್ದು ಅಂತ ಹೇಳಿ ಆ ಸೈತಾನ್ ಏನ್ ಮಾಡಿದಾನೆ ಈ ಪ್ರಪಂಚ ದೇವರು ನಮ್ಮ ಮನಸ್ಸುಗಳನ್ನ ನಮ್ಮ ಆತ್ಮಿಕ ಕಣ್ಣುಗಳನ್ನ ಮಂಕು ಮಾಡಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಇವತ್ತು ಅನ್ಯ ಜನರು ಏಸುವನ್ನ ನೋಡಬಾರ್ದು ಏಸುವನ್ನು ಅರ್ಥ ಮಾಡ್ಕೊಳ್ಬಾರ್ದು ಏಸುವೆ ಸತ್ಯ ದೇವರು ರಕ್ಷಕನು ಅಥವಾ ತಿಳ್ಕೋಬಾರದು ಅಂತ ಹೇಳಿ ಅವರ ಹೃದಯಗಳನ್ನ ಮಂಕು ಮಾಡಿದಾನೆ ಅವರ ಆತ್ಮಿಕ ಕಣ್ಣುಗಳನ್ನ ಮುಚ್ಚಿದ್ದಾನೆ ಈ ಲೋಕದಲ್ಲಿರೋರೆಲ್ಲ ಬರೀ ಶಾರೀರಿಕವಾದ ಕಣ್ಣುಗಳಿಂದ ಮಾತ್ರನೇ ಎಲ್ಲವನ್ನ ನೋಡ್ತಾ ಇರೋದ್ರಿಂದ ಅವ್ರು ಏಸುವನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಇವತ್ತು ನಾವು ಏಸುವನ್ನ ಸತ್ಯದೇವರತ್ತ ನಂಬಿದೀವಿ ಅಂದ್ರೆ ನಮ್ಮ ಬುದ್ಧಿವಂತಿಕೆ ಅಲ್ಲ ನಾವು ತುಂಬಾ ಜ್ಞಾನಿಗಳಾಗಿರೋದ್ರಿಂದ ನಾವು ಕಂಡುಕೊಂಡಿದ್ದೀವಿ ಏಸುನ ಅಲ್ಲ ಯುವ ಸುವಾರ್ತೆ ಹನ್ನಾರನೇ ಹದಿನೈದನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನೋಡುವಾಗ ನೀವೆಲ್ಲ ನನ್ನ ಮೊದಲು ಆರಿಸ್ಕೊಂಡಿದ್ದು ನಾನು ಆರಿಸ್ಕೊಂಡಿದ್ದೀನಿ ನೀವೆಲ್ಲ ನನ್ನ ಮೊದಲು ಕಂಡುಕೊಂಡಿದ್ದು ನಾನ್ ನಿಮ್ಮನ್ನ ಹುಡುಕಿ ಕಂಡುಕೊಂಡಿದ್ದೀನಿ ಎಂಬುದಾಗಿ ನೂರು ಕುರಿಗಳಲ್ಲಿ ಒಂದು ಕುರಿ ಕಳೆದೋದಾಗ ಕುರುಮನೆ ಬಂದು ತಪ್ಪೋಗಿರೋ ಕುರಿನ ಕಂಡುಕೊಂಡ ವಿನಹ ಕುರಿಯಾಗಿ ಕುರಿ ಹುಡ್ಕೊಂಡು ಬಂದಿಲ್ಲ ತಂದೆ ಹತ್ರ ಆ ಒಂದು ಬೆಳ್ಳಿ ನಾಣ್ಯ ಕಳ್ದೋದಾಗ ಆ ಒಂದು ಹೆಂಗಸು ಮನೆಯೆಲ್ಲ ಗುಡಿಸಿ ಅದನ್ನ ಕಟ್ಕೊಳ್ಳುತ್ತೆ ವಿನಹ ಅದಾಗ ಅದು ಅವ್ರ ಕೈಗೆ ಸಿಗಲ್ಲ ಹಾಗೇನೆ ನೀನು ನಾನು ಕಳೆದೋಗಿದ್ವಿ ಹೋಗಿದ್ವಿ ಪಾಪದಲ್ಲಿ ಶಾಪದಲ್ಲಿ ಸೈತಾನನ ಮಕ್ಕಳಾಗಿದ್ದು ಸತ್ಯ ಯಾವ್ದು ಸುಳ್ಳು ಯಾವುದು ಅಂತ ಗೊತ್ತಿಲ್ಲ ಬರೀ ಸುಳ್ಳಿನ ಜೀವಿತವನ್ನ ಮೋಸದ ಜೀವಿತವನ್ನ ದಾಶನದ ಮಾರ್ಗದಲ್ಲಿ ಹೋಗ್ತಾ ಮೋಸ ಹೋಗ್ತಾ ಇದ್ವಿ ಆದ್ರೆ ಯೇಸು ಸ್ವಾಮಿ ಬಗ್ಗೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದನ್ನ ತಿಳಿಯಪಡಿಸಿದ್ದಾರೆ ಇವತ್ತು ಆ ಯೇಸು ಸ್ವಾಮಿ ಮಕ್ಕಳಾಗಿರಲು ಸಹಾಯ ಮಾಡಿದರೆ ದೇವ್ರ ನಾಮಕ್ ನಾವು ಸ್ತೋತ್ರ ಮಾಡ್ಬೇಕ ಹಾಗಾಗಿನೇ ಈ ಸೈತಾನನು ಈಗ ನಾವು ರಕ್ಷಣೆ ಹೋದದ್ಮೇಲೆ ದೇವ್ರ ಮಕ್ಕಳಾದ್ಮೇಲೆ ಏನು ಕಾರ್ಯ ಮಾಡಲ್ವಾ ಆದ್ರೆ ಕಾರ್ಯ ಮಾಡ್ತಾನೆ ಇರ್ತಾನೆ ಯೇಸ್ವಾಮಿ ಮತ್ತೆ ಬರೋ ತನಕ ನಾವು ಸಾಯೋ ತನಕನೂ ಸೈತಾನನು ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾನೆ ಇರ್ತಾನೆ ನಾವು ಎಚ್ಚರವಾಗಿ ಇಲ್ಲ ಅಂದ್ರೆ ಮೋಸ ಹೋಗ್ತೀವಿ ಆದಮ್ಮ ಅವರು ದೇವ್ರ ಮಕ್ಕಳಾಗಿದ್ದು ಅವರಲ್ಲಿ ಯಾವ ಪಾಪನು ಇರ್ಲಿಲ್ವಲ್ಲ ಪಾಪ ಇಲ್ಲದೆ ಇದ್ದಾರು ಸೈತಾನ ಬಂದು ಅವ್ರನ್ನ ಆರ್ ಮೋಸ ಪಾಪದಲ್ಲಿ ಬೆಳೆಸಿದ್ದು ಹಾಗೇನೆ ನೀನು ನಾನು ಇವಾಗ ಪರಿಶುದ್ಧರಾಗಿದ್ದೇವೆ ದೇವ್ರ ಮಕ್ಕಳಾಗಿದ್ದೇವೆ ನೀತಿವಂತರಾಗಿದ್ದೇವೆ ಆದ್ರೂ ಲೋಕದಲ್ಲಿ ಇರೋರಿಗಿಂತ ಹೆಚ್ಚಾಗಿ ಯೇಸುವ ನಂಬದೇ ಇರುವವರ ಜೀವನದಲ್ಲಿ ಸೈತಾನ ಕಾರ್ಯ ಮಾಡೋದಕ್ಕಿಂತ ಹೆಚ್ಚಾಗಿ ದೇವರನ್ನು ನಂಬಿರುವಂತವರ ಜೀವಿತದಲ್ಲಿ ಜಾಸ್ತಿ ಕಾರ್ಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಯಾಕಂದ್ರೆ ಈ ಲೋಕದಲ್ಲಿ ಯೇಸುವ ನಂಬದಿರೋರೆಲ್ಲರೂ ಕೂಡ ಅವ್ರ ಹೆಂಗೋ ಪಾಪದಲ್ಲಿದ್ದಾರೆ ಸತ್ ಮೇಲೆ ನರಕಕ್ಕೆ ಹೋಗ್ತಾರೆ ಸೈತಾನ ಇರೋ ಜಾಗಕ್ಕೆ ಅವರು ಹೋಗ್ತಾರೆ ಅದಕ್ಕೆ ಅವ್ರ ಬಗ್ಗೆ ಸೈತಾನಗೆ ಚಿಂತೆ ಇಲ್ಲ ಸೈತಾನ ಗರ್ಜಿಸುವ ಸಿಂಹದಪ್ಪದಲ್ಲಿ ಯಾರು ನೋಡುತ್ತಿದ್ದಾರೆ ಅಂದ್ರೆ ಯೇಸುವನ್ನ ನಂಬಿರೋರು ಯೇಸುವಿನ ಮಕ್ಕಳನ್ನು ನುಡುಕ್ತಿದ್ದಾರೆ ಒಂದಲ್ಲ ಏನೋ ರೀತಿಯಲ್ಲಿ ನಮ್ಮನ್ನ ಮೋಸಗೊಳಿಸಬೇಕು ಯಾ ಅಂತ ಹೇಳಿ ಪ್ರಯತ್ನ ಮಾಡ್ತಾನೆ ಇದ್ದಾರೆ ನಾವು ಆತ್ಮಿಕ ಕಣ್ಣುಗಳಿಂದ ವಿಷಯಗಳನ್ನ ನೋಡ್ಲಿಲ್ಲ ಅಂದ್ರೆ ಸೈತಾನ ನಮ್ಮನ್ನು ಕೂಡ ಮೋಸ ಮಾಡ್ತಾನೆ ಹಾಗಾಗಿನೇ ನಾವು ಎಚ್ಚರವಾಗಿದ್ದು ಪ್ರತಿದಿನ ಪ್ರಾರ್ಥಿಸ್ಬೇಕು ಪ್ರಾರ್ಥನೆಯಲ್ಲಿ ಇರಬೇಕು ವಾಕ್ಯವನ್ನು ಓದಬೇಕು ದೇವ್ರಿಗಾಗಿ ನಾವು ಜೀವಿಸ್ಬೇಕು ಅನ್ನೋದು ಅದಕ್ಕೋಸ್ಕರನೇ ಹಾಗಿರುವಂತೆ ದೇವ್ರ ತಾನೇ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ದೇವ್ರ ನಾಮಕ್ ಸ್ತೋತ್ರ ನಾವು ಕಲ್ತಿದ್ದು ದೇವರ ವಿಧಾನವನ್ನು ದೇವರು ಯಾ ಆ ಒಂದು ದೇವ್ರು ಮಾಡಿರುವಂತ ದೇವರ ಮಕ್ಕಳು ನಾವು ಆತ್ಮಿಕ ಕಣ್ಣುಗಳನ್ನ ತೆರೆದು ಸತ್ಯವನ್ನ ಹಿಡ್ಕೊಂಡು ಸತ್ಯಕ್ಕಾಗಿ ನಾವು ಬದುಕ್ಬೇಕು ಆದ್ರೆ ಸೈತಾನನ ವಿಧಾನ ಏನ್ ಮಾಡ್ತು ನಮ್ಮನ್ನ ಆದಮ್ಮ ಅವರಿಂದ ಹಿಡಿದು ಇದುವರೆಗೂ ಮೋಸ ಮಾಡ್ತಾ ಇದ್ದಾನೆ ಇನ್ ಮೇಲೂ ಕೂಡ ಸೈತಾನ ಮೋಸ ಮಾಡ್ತಾನೆ ನಾವು ಎಚ್ಚರವಾಗಿರ್ಬೇಕು ನಾವು ಸ್ತೋತ್ರವಾಗಿ ನಾವು ಎಚ್ಚರವಾಗಿದ್ದು ಆ ಸೈತಾನನ ಕಾರ್ಯಗಳನ್ನ ನಾವು ಬಂಧಿಸಿ ದೇವರಿಗಾಗಿ ನಾವು ಜೀವಿಸ್ಬೇಕು ಹಾಗಾಗಿ ನಾವು ಶಾರೀರಿಕವಾದ ಕಣ್ಣುಗಳಿಂದ ಅಲ್ಲದೆ ಆತ್ಮಿಕವಾದ ಕಣ್ಣುಗಳಿಂದ ವಿಷಯಗಳನ್ನ ನೋಡುವಂತೆಯೂ ದೇವರಿಗಾಗಿ ನಾವು ಸಾಕ್ಷಿಯಾಗಿ ನಿಲ್ಲುವಂತೆ ದೇವ್ ನಮ್ಮೆಲ್ಲರನ್ನ ಸಹಾಯ ಮಾಡ್ಲಿ ಈ ವಾಕ್ಯದಿಂದ ದೇವ್ ನಮ್ಮನ್ನ ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ ನಿಮ್ಮ ಪರಿಶುದ್ಧ ನಾಮಕ್ ಸ್ತೋತ್ರವಾಗಲಿ ಇವತ್ತು ಸಂಜೆ ವೇಳೆಯಲ್ಲಿ ನಿಮ್ಮ ಮಕ್ಕಳಾಗಿರುವಂತ ನಾವೆಲ್ಲರೂ ಈ ರೀತಿಯಾಗಿ ಸೇರಿ ನಿಮ್ಮನ್ನ ಆರಾಧಿಸಲು ನಿಮ್ಮನ್ನ ಸ್ತುತಿಸಲು ಕೊಟ್ಟಂತ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಮಾಡ್ತವೆ ನಾವೆಲ್ಲರನ್ನ ನಿಮ್ಮ ಆತ್ಮದಿಂದ ತುಂಬಿಸಿರಿ ಸೈತಾನನು ಗರ್ಜಿಸುವ ಗರ್ಜಿಸುವ ಸಿಂಹದೋಪಾಧಿ ಯಾರನ್ನ ಅಂತ ಹುಡುಕ್ತಾ ತಿರುಗ್ತಾ ಇದ್ದಾನೆ ಆ ಒಂದು ಸೈತಾನನ ಆಲೋಚನೆಗಳನ್ನ ಸೈತಾನನ ಬಲವನ್ನ ಏಸು ಕ್ರಿಸ್ತನ ನಾಮದಲ್ಲಿ ಮುರಿಯುತ್ತೇಬೇಕಂತ ವಾಕ್ಯವನ್ನ ಕೇಳಿರುವಂತ ಎಲ್ಲರೂ ಕೂಡ ಈ ಸೈತಾನನ ವಿಧಾನಗಳನ್ನ ಸೈತಾನನ ಆಲೋಚನೆಗಳ ವಿಷಯದಲ್ಲಿ ಎಚ್ಚರವಾಗಿದ್ದು ಅಪ್ಪ ನಾವು ನಿಮಗಾಗಿ ನಿಮ್ಮ ರಾಜ್ಯ ನೀತಿಗಾಗಿ ಬದುಕುವರಾಗಿ ಸಹಾಯ ಮಾಡಿ ವಾಕ್ಯದಿಂದ ಬಲಪಡಿಸಿದಕ್ಕಾಗಿ ಸ್ತೋತ್ರ ಜಾರಿ ಆಗಿರುವ ಎಲ್ಲರ ಮಕ್ಕಳನ್ನ ಆಶೀರ್ವದಿಸಿ ಮತ್ತೆ ಮುಂದಿನ ವಾರ ಈ ರೀತಿಯಾಗಿ ನಾವೆಲ್ಲರೂ ಕೂಡಿ ಬರುವ ತನಕ ನಿಮ್ ಜೊತೆ ಮುಂದಿನ ವಾರ ಇನ್ನೂ ಅನೇಕರನ್ನು ನಾವು ಸೇರಿಸುವಂತೆ ಅವರು ಕೂಡ ಈ ಸತ್ಯ ವಾಕ್ಯಗಳನ್ನು ಕಲಿಸುವಂತೆ ಸಹಾಯ ಮಾಡಿ ಯೇಶದಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಆಮೇಲೆ